ಹಲೋ ಫ್ರೆಂಡ್ಸ್, ಈ ತರ ಐದು ಗಾಳಿಪಟನ ಒಂದೇ ದಾರದಲ್ಲಿ ಹೇಗೆ ಹಾರಿಸೋದು ಮತ್ತೆ ಗಾಳಿಪಟನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗಾಳಿಪಟ ಮಾಡೋಕ್ಕೆ ಸೆಲೋ ಟೇಪ್, ಸೀಸರ್, ಬಟ್ಟೆಯಲ್ಲಿ ದಾರ, ತೆಂಗಿನ ಪರ್ಕೆ ಕಟ್ಟಿ ಮತ್ತೆ ಡಸ್ಟ್ಬಿನ್ ಕವರ್ನ ಯೂಸ್ ಮಾಡೋಣ. ಡಸ್ಟ್ಬಿನ್ ಕವರ್ ಇಲ್ಲ ಅಂತಂದ್ರೆ ಥಿಕ್ನೆಸ್ ಕಡಿಮೆ ಇರುವಂತ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಬಹುದು. ಮೊದಲನೇ ಸ್ಟೆಪ್, ಕವರ್ನ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಆಗಿ ಕಟ್ ಮಾಡೋದಕ್ಕೆ ಈ ತರ ಫೋಲ್ಡ್ ಮಾಡಿಕೊಂಡು ಎರಡು ಸೈಡ್ ಕಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಎರಡನೇ ಸ್ಟೆಪ್, ತೆಂಗಿನ ಪರ್ಕೆಡ್ನ ಕಡ್ಡಿನ ತಗೊಂಡು ಕವರ್ ಹೈಟ್ಗೆ ಕಟ್ ಮಾಡ್ಕೊಳ್ಳಿ. ಒಂದು ಕಡೆ ದಪ್ಪ, ಇನ್ನೊಂದು ಕಡೆ ಸಣ್ಣ ಇರುತ್ತೆ. ಅದಕ್ಕೆ ಎರಡು ಕಡ್ಡಿನ ತಗೊಂಡು ರಿವರ್ಸಲ್ಲಿ ಜೋಡಿಸ್ಕೊಂಡು ಈ ಥರ ಬಟ್ಟೆ ಹೊಲಿಯೋ ದಾರದಲ್ಲಿ ಕಟ್ಟಿ. ಮೂರನೇ ಸ್ಟೆಪ್, ಕಡ್ಡಿನ ತಗೊಂಡು ಬೆಂಡ್ ಮಾಡಿ ಎಷ್ಟು ಸೈಜ್ ಬರುತ್ತೆ ನೋಡಿಕೊಂಡು ಅದನ್ನು ಎರಡು ಕಡ್ಡಿನ ಎರಡನೇ ಸ್ಟೆಪ್ಪಲ್ಲಿ ಮಾಡಿರೋ ಥರನೇ ಮಾಡ್ಕೊಳ್ಳಿ. ನಾಲ್ಕನೇ ಸ್ಟೆಪ್, ಕಡ್ಡಿನ ಸೆಲ್ಲೋ ಟೇಪ್ನಲ್ಲಿ ಈ ಥರ ಅಂಟಿಸಿ. ಬೆಂಡಾಗಿರೋ ಕಡ್ಡಿಗೆ ಸೆಲ್ಲೋ ಟೇಪ್ನ ಸ್ವಲ್ಪ ಆಚೆಗಂಟಿಸಿ, ಏನಕ್ಕಂದ್ರೆ ಬೆಂಡಾಗಿರೋ ಕಡ್ಡಿ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟು ಟೇಪ್ನ ಆಚೆಯಿಂದ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿ ಮತ್ತೆ ಆಮೇಲೆ ಫೋಲ್ಡ್ ಮಾಡಿ. ಈ ಥರ ಮಾಡಿದ್ರೆ ಕಡ್ಡಿ ಪ್ರೆಷರ್ ಇರೋದ್ರಿಂದ ಆಚೆ ಹೋಗೋದಿಲ್ಲ. ಸಪೋರ್ಟ್ಗೆ ಈ ಥರ ಟೇಪ್ ಹಾಕಿ. ಐದನೇ ಸ್ಟೆಪ್, ಚೆನ್ನಾಗಿ ಕಾಣಿಸೋದಕ್ಕೆ ಈ ಥರ ಕವರ್ನ ಡಿಸೈನ್ ಆಗಿ ಕಟ್ ಮಾಡಿ ಎರಡು ಕಡೆ ಅಂಟಿಸಿ. ಈ ಥರ ಐದರಿಂದ ಆರು ಪಟನ ಆಗಲೇ ಮಾಡಿದ್ದೀನಿ. ಆರನೇ ಸ್ಟೆಪ್, ಸೂತ್ರ. ಸೂತ್ರ ಹಾಕೋದು ತುಂಬ ತುಂಬ ಇಂಪಾರ್ಟೆಂಟ್. ಸೂತ್ರ ಹಾಕೋದಕ್ಕೆ ಮೇಲೆ ಫಸ್ಟ್ ಎರಡು ಕಡ್ಡಿ, ಒಂದು ಸ್ಟ್ರೈಟ್ ಇರೋದು, ಒಂದು ಬೆಂಡ್ ಆಗಿರೋ ಕಡ್ಡಿ ಆ ಕಡೆ ಈ ಕಡೆಗೆ ಹುಷಾರಾಗಿ ಹೋಲ್ ಮಾಡಿ. ಇಲ್ಲಿ ನಾನು ರೆಫರೆನ್ಸ್ಗೆ ಇಮೇಜ್ನ ಹಾಕಿದ್ದೀನಿ. ಕೆಳಗಡೆ ಹೋಲ್ ಮಾಡೋದಕ್ಕೆ ಈ ಥರ ಕೈಯಲ್ಲಿ ಮೂರು ಸಲ ಅಳತೆ ಮಾಡಿ ಕೆಳಗಡೆ ಹೋಲ್ ಮಾಡಿ. ಏಳನೇ ಸ್ಟೆಪ್, ಗಾಳಿಪಟ ದಾರ ತಗೊಂಡು ಮೇಲೆ ಈ ಥರ ಕಡ್ಡಿಯಲ್ಲಿ ಹುಷಾರಾಗಿ ಹಾಕಿ ನೀಟಾಗೆ ಕಟ್ಟಿ. ಸೂತ್ರ ಕಟ್ಟೋದಕ್ಕೆ ಮೇಲಿಂದ ಕೆಳಗಡೆಗೆ ಎರಡನೇ ಮೂರು ಭಾಗ ಹಾಗೂ ಕೆಳಗಡೆಯಿಂದ ಮೇಲ್ಗಡೆಗೆ ಒಂದು ಭಾಗ ಫುಲ್. ನಾವು ಎಲ್ಲಿಂದ ಹೋಲ್ ಮಾಡಿದ್ದೀವೋ ಅದನ್ನ ಒಂದು ಭಾಗ ಅಂತ ತಗೊಂಡ್ರೆ ಮೇಲೆ ನಮಗೆ ದಾರ ಎರಡನೇ ಮೂರು ಭಾಗ ಬರಬೇಕು, ಕೆಳಗಡೆ ಒಂದು ಭಾಗ ಫುಲ್ ಆಗಿರಬೇಕು. ಈ ಥರ ಇಮೇಜಲ್ಲಿ ನಾನು ಡ್ರಾಯಿಂಗ್ ಮಾಡಿ ತೋರಿಸಿದ್ದೀನಿ ನೋಡಿ.
ಆಮೇಲೆ ಈ ತರ ಹಿಡ್ದಿರೋ ಜಾಗದಲ್ಲಿ ಹುಷಾರಾಗಿ ಗಂಟಾಕಿ. ಈ ತರ ಎರಡ್ ಕಡೆ ಹಿಂದೆ ಮುಂದೆ ಎರಡ್ ಕಡೆನೂ ಸೂತ್ರ ಹಾಕಿ. ಗೋಜಿಗೆ ಕವರ್ ಅಥವಾ ಹಳೆ ಬಟ್ಟೆ ಅಥವಾ ಟ್ವೈನ್ ದಾರನ ಕಟ್ಬೋದು. ಕೊನೆ ಸ್ಟೆಪ್, ಗಾಳಿಪಟ ಬಿಡೋದು. ಸೂತ್ರ ಕರೆಕ್ಟ್ ಆಗಿದ್ರೆ ಗಾಳಿಪಟ ಬೇಗ ಆರಿಸ್ಬೋದು. ಗಾಳಿಪಟನ ಒಂದು ಸ್ವಲ್ಪ ದಾರ ಬಿಟ್ಟಮೇಲೆ ದಾರನ ಕಟ್ ಮಾಡಿ ಹಿಂದೆ ಕಡ್ಡಿ ಇರೋ ಕಡೆ ಸೂತ್ರಕ್ಕೆ ಅದನ್ನು ಕಟ್ಟಿ, ಮುಂದೆ ಇರೋ ಸೂತ್ರ ಕಡೆ ಕಟ್ ಮಾಡಿರೋ ದಾರನ ಅಲ್ಲಿಗೆ ಕಟ್ಟಿ. ಈ ಥರ ಕಟ್ ಹುಷಾರಾಗಿ ನಿಧಾನಕ್ಕೆ ಕಟ್ಬಿಟ್ಟು ಅದನ್ನು ಎರಡನೇ ಪಟನೂ ಬಿಡ್ಬೋದು. ಈಗ ಮೂರನೇ ಪಟ. ಹಾಗೆ ಐದು ಗಾಳಿಪಟನೂ ನಾವು ಹರಿಸಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಾವು ಐದರಿಂದ ಹತ್ತು ಪಟ ಬೇಕಾದರೂ ಬಿಡ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋಸ್ನ ಕನ್ನಡದಲ್ಲಿ ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ.